ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ಈ ಆತ್ಮಿಕ ವಚನವನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವುದಕ್ಕೆ ಬಹಳ ಸಂತೋಷವುಳ್ಳವನ್ನಾಗಿದ್ದೀನಿ. ಪ್ರಿಯ ದೇವ ಜನರೇ, ನಮ್ಮ ಜೀವಿತಗಳಲ್ಲಿ ನಾವು ಅನೇಕಾವರ್ತಿ ಕೆಲವೊಂದು ವ್ಯಕ್ತಿಯ ಮೇಲೆ ನಿರೀಕ್ಷೆ ಇಟ್ಟಿರ್ತೀವಿ, ಇಲ್ಲಿ ಕೆಲವೊಬ್ಬರು ವ್ಯಕ್ತಿಯ ಮೇಲೆ ನಾವು ನಂಬಿಕೆಯನ್ನು ಇಟ್ಟಿರ್ತೀವಿ. ಆ ನಂಬಿಕೆ ನಿರೀಕ್ಷೆ ಇದೆರಡು ಕೂಡ ನಮಗೆ ವ್ಯಕ್ತಿಗಳ ಮೇಲೆ ಇಲ್ಲ ಜನರ ಮೇಲೆ ನಾವು ಇಡುವಾಗ ಕೆಲವು ಬಾರಿ ನಮಗೆ ಅದು ಉಪಯೋಗ ಆಗುವುದಿಲ್ಲ. ಅಂದರೆ ನಾವು ಆಶಾಭಂಗಕ್ಕೆ ಒಳಗಾಗಬೇಕಾಗುತ್ತೆ. ನಮ್ಮ ನಂಬಿಕೆ ಅವರ ಮೇಲೆ ನಾವು ಇಟ್ಟಿರ್ತೀವಿ, ಆದರೆ ನಮಗೆ ಅವರಿಂದ ಒಂದು ರೀತಿಯಾಗಿ ನಂಬಿಕೆ ದ್ರೋಹ ಅನ್ನುವುದು ಆಗುವಂಥದ್ದಾಗಿರುತ್ತೆ. ಆವಾಗ ನಿಜವಾಗಿ ಕೂಡ ನಮಗೆ ಸಂತೋಷ ಸಿಕ್ಕುವುದಿಲ್ಲ. ಸೊ ಯಾಕಾನ ನಾನು ಆ ವ್ಯಕ್ತಿ ಮೇಲೆ ನಂಬಿಕೆ ಇಟ್ನೋ, ಯಾಕಾನ ನಾನು ನಿರೀಕ್ಷೆ ಇಟ್ನೋ ಅಂತ ಒಂದು ರೀತಿಯಾಗಿ ದುಃಖ ಅನ್ನುವುದು ಅನೇಕರ ಅಲ್ಲಿ ನೋಡುವಾಗ ಅನೇಕರ ಜೀವಿತಗಳಲ್ಲಿ ಆಗಿರುತ್ತೆ. ಆದರೆ ಇವತ್ತು ದೇವರು ವಾಕ್ಯದಿಂದ ಬಲಪಡಿಸ್ತಾ ಇದ್ದಾರೆ. ರೋಮ ಬರೆದ ಪತ್ರಿಕೆ 15:13 ವಚನದಲ್ಲಿ, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ. ಹಾಲೆಲೂಯ. ಪ್ರಿಯ ದೇವಜನರೇ, ಹೌದು, ಯೇಸು ಸ್ವಾಮಿ ನಿರೀಕ್ಷೆಗೆ ಮೂಲನಾದ ದೇವರು. ನಿಮ್ಮ ಜೀವಿತದಲ್ಲಿ ನೀವೇನಾದ್ರನ್ನು ಪಡೆದುಕೊಳ್ಬೇಕಾ, ನೀವು ಯೇಸಪ್ಪನ ಮೇಲೆ ನಿರೀಕ್ಷೆ ಇಡ್ರಿ. ಯಾಕೆಂದರೆ ಆತನು ನಿರೀಕ್ಷೆಗೆ ಆತನು ಮೂಲನಾದ ದೇವರು. ಆತನ ಮೇಲೆ ನೀವು ನಿರೀಕ್ಷೆ ಇಡುವಾಗ, ಇಲ್ಲ ಯೇಸಪ್ಪನ ಮೇಲೆ ನೀವು ನಂಬಿಕೆ ಇಡುವಾಗ, ಆ ನಂಬಿಕೆಯಿಂದ ದೇವರು ನಿಮಗೆ ಸಂತೋಷವನ್ನು ಮನಃಶಾಂತಿಯನ್ನು ಪರಿಪೂರ್ಣವಾಗಿ ದಯಪಾಲಿಸ್ತಾರೆ. ಯೇಸಪ್ಪನ ಮೇಲೆ ನಂಬಿಕೆ ಇಟ್ಟವರು ಯಾರೂ ಕೂಡ ಇಲ್ಲಿಯವರೆಗೂ ಆಶಾಭಂಗ ಪಟ್ಟಿಲ್ಲ. ಯೇಸಪ್ಪನ ಮೇಲೆ ನಂಬಿಕೆ ಇಟ್ಟೆ, ನಾನು ನಿಜವಾಗಿ ಪರಿಪೂರ್ಣವಾಗಿ ಇವತ್ತು ಸಂತೋಷವಾಗಿ ಇದ್ದೀನಿ. ಯೇಸಪ್ಪನ ಮೇಲೆ ನಂಬಿಕೆ ಇಟ್ಟ ಎಲ್ಲ ವಿಷಯಗಳಲ್ಲಿ ನಾನು ಪರಿಪೂರ್ಣವಾಗಿ ಹೊಂದಿಕೊಂಡಿದ್ದೀನಿ ಅಂತ ನೀವೇ ಸಾಕ್ಷಿ ಹೇಳುವಂಥವ್ರಾಗ್ತೀರ. ಯಾಕೆಂದರೆ ಆತನ ಮೇಲೆ ನೀವು ನಿರೀಕ್ಷೆ ಇಡುವಾಗ ದೇವರು ನಿಮ್ಮ ನಿರೀಕ್ಷೆಯನ್ನು ನಿರಾರ್ಥವಾಗುವುದಕ್ಕೆ ಬಿಡುವುದಿಲ್ಲ. ಹೀಗಿರುವಾಗ ದೇವರ ಮೇಲೆ ನಿರೀಕ್ಷೆ ಇಡ್ರಿ. ಪ್ರತಿ ಮುಂಜಾನೆ ವೇಳೆಯಲ್ಲಿ ಅದು ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯ ಆಗಲಿ, ನಿಮಗೆ ಯಾವ ಅಗತ್ಯತೆ ಇದ್ದರೂ ಕೂಡ ಯೇಸಪ್ಪನ ಮೇಲೆ ನಿರೀಕ್ಷೆ ಇಡ್ರಿ. ನೀವು ಆತನ ಮೇಲೆ ನಿರೀಕ್ಷೆಯನ್ನು ಇಡುವಾಗ ದೇವರು ನಿಮಗೆ ಸಂತೋಷವನ್ನು ಮನಃಶಾಂತಿಯನ್ನು ಪರಿಪೂರ್ಣವಾಗಿ ದಯಪಾಲಿಸ್ತಾರೆ. ಅದನ್ನು ಅನುಭವಿಸಬೇಕಾ, ಇಂದಿನಿಂದಲೇ ಪ್ರಾರಂಭಿಸ್ರಿ. ಎಲ್ಲ ವಿಷಯಗಳಲ್ಲಿ ಯೇಸಪ್ಪನ ಮೇಲೆ ನಿರೀಕ್ಷೆ ಇಡ್ರಿ. ಹಾಗೆ ಮತ್ತು ನಿಮ್ಮ ಸಹೋದರ ಸಹೋದರಿಯರು, ಇಲ್ಲ ನಿಮಗೆ ಗೊತ್ತಿರುವಂಥ ಜನರಿಗೂ ಕೂಡ ನೀವು ಹೇಳ್ರಿ, ಮನುಷ್ಯರ ಮೇಲೆ ನಿರೀಕ್ಷೆ ಇಟ್ಟು ಹಾಳಾಗಿದ್ಯಾ, ಬೇಡ, ಇವತ್ತಿನಿಂದ ನೀನು ಯೇಸಪ್ಪನ ಮೇಲೆ ನಿರೀಕ್ಷೆ ಇಡು. ಯೇಸಪ್ಪ ನಿನ್ನ ನಿರೀಕ್ಷೆಗೆ ಒಂದೊಳ್ಳೆ ಫಲವನ್ನು ತಂದಿಕೊಡ್ತಾರೆ, ಮನಃಶಾಂತಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ಪರಿಪೂರ್ಣವಾಗಿ ಕೊಡ್ತಾರೆ ಅಂತ ನೀವು ಅವರನ್ನು ಬಲಪಡಿಸ್ರಿ. ನಿಮ್ಮ ಜೀವಿತದಲ್ಲೂ ನೀವು ಫಲವನ್ನು ಕಾಣುವುದಕ್ಕೆ ಹೋಗ್ತೀರಾ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪ್ರೀತಿ ಸ್ವರೂಪನಾದ ಯೇಸುವೆ, ನಿರೀಕ್ಷೆಗೆ ಮೂಲನಾದ ತಂದೆಯೇ, ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅಪ್ಪ ಅವರು ಇಂದಿನಿಂದ ನಿನ್ನ ಮೇಲೆ ನಿರೀಕ್ಷೆ ಇಟ್ಟು ಎಲ್ಲ ಕಾರ್ಯಗಳಲ್ಲಿ ಅಪ್ಪ ನಂಬಿಕೆ ಇಟ್ಟು ಮುಂದೆ ಸಾಗುವಾಗ ನೀನು ಅವರಿಗೆ ಮನಃಶಾಂತಿಯನ್ನು, ಸಂತೋಷವನ್ನು ಪರಿಪೂರ್ಣವಾಗಿ ದಯಪಾಲಿಸ್ರಿ. ಅವ ಮೇಲೆ ನಂಬಿಕೆಯನ್ನು ಇಟ್ಟು ಕರ್ತಾನೆ. ಅಪ್ಪ ಅವರು ದುಃಖಕ್ಕೆ ಒಳಗಾಗಿರುವಂಥ ಸನ್ನಿವೇಶಗಳು ಉಂಟು, ಆದರೆ ನಿನ್ನ ಮೇಲೆ ಇವತ್ತು ಅವರು ನಂಬಿಕೆ ಇಡುವಾಗ ನೀನವರಿಗೆ ಪರಿಪೂರ್ಣ ಸಮಾಧಾನ, ಪರಿಪೂರ್ಣ ಶಾಂತಿ, ಪರಿಪೂರ್ಣ ಸಂತೋಷವನ್ನು ಒದಗಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.